ಸರಿಗ ರಾಮನ್ ದೇವಸ್ಥಾನದಿಂದ ಮಂತ್ರಾಕ್ಷ ಬರ್ತಾ ಇದೆ. ಹೌದು. ಸೊ ಅಕ್ಕಿ ಕಾಂಗ್ರೆಸ್ ಅಕ್ಕಿ ಅಂತ ಹೇಳಿ ಇವಾಗ ಕಾಂಗ್ರೆಸ್ನವರು ಹೇಳಿದ್ರಲ್ಲ, ಇದಕ್ಕೆ ತಾವೇನ್ ಹೇಳ್ತೀವಿ ಸರ್? ಸರ್, ಇದು ಕಾಂಗ್ರೆಸ್ ಅವ್ರ ಅಕ್ಕಿ ಅಲ್ಲ, ಸಿದ್ದರಾಮಯ್ಯನ ಅಕ್ಕಿ ಅಲ್ಲ, ಡಿ ಕೆ ಶಿವಕುಮಾರ್ ಅಕ್ಕಿನೂ ಅಲ್ಲ. ಒಬ್ಬ ರೈತ ಬೆಳೆದಿರೋದು, ರೈತ ಬೆಳೆದು ಕೊಟ್ಟಿರೋವಂಥ ಅಕ್ಕಿ. ಯಾರು ಅವ್ರ ಹುತ್ತೆ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಕಾಂಗ್ರೆಸ್ ಅವರಾಗಲಿ, ಅವ್ರ ಮನೆಯಿಂದ ತಂದು ಕೊಟ್ಟಿಲ್ಲ. ನಾವು ದುಡಿದು, ನಮ್ಮಂಥ ರೈತರು ದುಡಿದು ತಗೊಂಡೋಗಿ ಕೊಟ್ಟಿರೋದು. ಕೊಟ್ಟಿರೋ ಅಕ್ಕಿನ ಇವತ್ತು ನಾವು ಅನ್ನಭಾಗ್ಯ ಅಂತ ಕೊಟ್ಟು ಅವ್ರು ಫೋಟೋ ಹಾಕಂತಾರೆ. ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದ್ರು, ನಾಲ್ವಡಿ ಕೃಷ್ಣರಾಯ ಒಡೆಯರು ಕನ್ನಮಾಡಿ ಕಟ್ಟಕ್ಕೆ ಅವ್ರ ಮನೆಯಿಂದ ದುಡ್ಡು ಕೊಟ್ರ, ಟ್ಯಾಕ್ಸ್ ಜನ ಕಟ್ಟಿ ಟ್ಯಾಕ್ಸಲ್ಲಿ ಕೊಟ್ಟು ಕಟ್ಟಿದ್ರು ಅಂತ. ಸಿದ್ದರಾಮಯ್ಯನವರು ಅವ್ರ ಮನೆಯಿಂದ ಉತ್ತಿ ಬೆತ್ತಿ ತಂದು ಅಕ್ಕಿ ಕೊಡ್ತಾರೆ, ಅನ್ನಭಾಗ್ಯ ನಾನು ಕೊಟ್ಟಿದ್ದೀನಿ, 10 ಕೆಜಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಅವ್ರ ಮನೆಯಿಂದ ತಂದು ಕೊಟ್ರ, ಅದು ನಾವು ದುಡ್ದು ಕೊಟ್ಟಿರೋ ಅಕ್ಕಿ. ನಮ್ಮ ನಾವು ಕಟ್ಟೋ ತೆರಿಗೆಯಲ್ಲಿ ಅವ್ರು ಸಂಬಳ ತಗೊತಾವ್ರೆ, ನಮ್ಮ ಸೇವಕರು ಅಂತ ಹೇಳ್ಕೊಂಡು ಕೈ ಮುಗಿದು ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿದವ್ರು ಇವತ್ತು ಮುಂದೆ 10 ಕಾರು ಹಿಂದೆ 10 ಕಾರು ಮಡ್ಕೊಂಡು ಬಂದ ನಮ್ಮಂಥ ಸಾಮಾನ್ಯ ಪ್ರಜೆನ ದೂರಕ್ಕೆ ತಳ್ಬಿಟ್ಟೇ ಹೋಗಯ್ಯ ಅಂತಾರೆ. ಇವರು ಯಾವ ಭಾಗ್ಯ ಕೊಡ್ತಾವ್ರೆ? ಇವತ್ತು ರಾಮ ಮಂದಿರದಿಂದ ಅಯೋಧ್ಯೆಯಿಂದ ಅಕ್ಕಿ ಕೊಡ್ತಾವ್ರೆ. ಯಾವುದೇ ಸೆಂಟ್ರಲ್ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಯಾರು ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ. ದಾನಿಗಳು ಕೊಟ್ಟಿರೋವಂಥ ಅಕ್ಕಿನಲ್ಲಿ ಮಂತ್ರಾಕ್ಷತೆ ಮಾಡಿ ಕೊಟ್ಟಿರೋದು ದಾನಿಗಳು. ಯಾರು ಬಂದು ದಾನ ಕೊಡಿ ಅಂತ ಯಾರನ್ನೂ ಬೇಡೂ ಇಲ್ಲ, ಸ್ವತಃ ಅವರವರೇ ಮನಸ್ಸಿನಿಂದ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ದನ ಧಾನ್ಯ ದವಸ ಎಲ್ಲ ಕೊಡ್ತಾರೆ. ಇವತ್ತು ರಾಮ ಮಂದಿರ ಕಟ್ತಾ ಇರೋ ದುಡ್ಡು ಅಷ್ಟೇ, ನಮ್ಮ ನಾವು ಸ್ವತಃ ಕೊಟ್ಟಿರೋದು. ಯಾರು ಟ್ಯಾಕ್ಸ್ ಕಟ್ಟಿಂದ ದುಡ್ಡಿಂದ ಕಟ್ಟಿಲ್ಲ ರಾಮ ಮಂದಿರನ. ಜನಗಳು ಪಬ್ಲಿಕ್ ಏನವ್ರೆ, ನಮ್ಮಂಥ ಸಾರ್ವಜನಿಕರು ರಾಮ ಭಕ್ತರು, ಅವ್ರು ಕೊಟ್ಟಿರೋ ಹಣದಲ್ಲಿ ಕಟ್ತಾವ್ರೆ. ಇವರು ನಮಗೆ ಹೇಳ್ಕೊಂಡು ನಾವು ಭಾಗ್ಯ ಕೊಡ್ತಾ ಇದೀವಿ, ಆ ಭಾಗ್ಯ ಕೊಡ್ತಾವೆ, ಈ ಭಾಗ್ಯ ಕೊಡ್ತಾವಿ ಅಂತ ಹೇಳ್ಬಿಟ್ಟು ಅವ್ರವ್ರ ಫೋಟೋಗಳು ಹಾಕ್ಕೊಂಡು ಮಾಡ್ತಾ ಇದೆ. ರಾಮಚಂದ್ರ ಪ್ರಭುವರು ರಾಮರಾಜ್ಯ ಮಾಡಿದ್ರು, ಎಲ್ಲೋ ನಾನು ಆಳ್ವಿಕೆ ಮಾಡಿದೆ, ನನ್ನ ಹೆಸರು ಎಲ್ಲೋ ಕೆತ್ತಿಸ್ಬಿಟ್ಟು ಹೋಗಲಿಲ್ಲ ಅವರು. ನಾವು ಅವ್ರ ಗುರುತು ಇಲ್ಲಿ ಓಡಾಡ್ತಾ ಇರೋಂಥ ಗುರುತು ನಾವು ಮಾಡ್ಕೊಂಡಿದ್ದೀವಿ ಅಂತ ಒಂದು ನಮಗೆ ಆಳ್ವಿಕೆ ಕೊಟ್ಟವರು. ಇವ್ರು ಏನು ಮಾಡ್ತಾ ಇದ್ದಾರೆ? ದಬ್ಬಾಳಿಕೆ ಮಾಡ್ತಾವ್ರು ನಮ್ಮ ಮೇಲೆ. ನಾಚಿಕೆ ಆಗಬೇಕು ಅವ್ರಿಗೆ. ನಾವು ನಮ್ಮ ಅಕ್ಕಿ ಅಂತ ಹೇಳ್ಕೊಳ್ಳೋಕೆ ಭೂಮಿ ತಾಯಿ ಕೊಡ್ತಾಳೆ, ರೈತ ದುಡಿತಾನೆ, ಅಂಥ ಅಕ್ಕಿನ ನಾವು ಕೊಡ್ತೀವಿ ಅಂತೇಳಿ ನಾವು ಅವ್ರ ಫೋಟೋ ಹಾಕೋಂತಾರೆ. ಇದೆಷ್ಟು ಸರಿ? ಒಬ್ಬ ವಿದ್ಯಾವಂತರು ಲಾಯರು ಅಂತಾರೆ, ಒಂದು ಪದ ಬಳಕೆ ಮಾತಾಡೋದು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂದರೆ, ನಾವು ಬೆಂಗಳೂರಿಂದ ಬಂದಿದ್ದೀನಿ, ಯಶವಂತಪುರ ಸಂತೆಯಲ್ಲಿ ಹುಡುಗರು ಮಾತಾಡ್ತಾರೆ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಇದು ಸರಿಗಿಲ್ಲ. ಸಾರ್ವಜನಿಕರಿಗೆ ಅವರು ಹೇಳ್ಕೋಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸೇವಕ, ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಂತ ಹೆಸರು ಮಾಡ್ಕೊಂಡವ್ರೆ ಅವ್ರು ಕೇಳುವಾಗ ಪ್ರಜಾಸೇವಕ ಅಂತ ಹೇಳ್ಕೊಂಬರ್ತಾರೆ. ಪ್ರಜಾಸೇವಕ ಅಂದರೆ ಏನು? ಸೇವೆ ಮಾಡೋದು. ಪ್ರಜೆಗಳ ಸೇವೆ ಮಾಡ್ತಾವ್ರೆ ಅವರು. ಇವತ್ತಿಗೆ ಸೇವೆ ಮಾಡ್ತಾ ಇಲ್ಲ, ದಬ್ಬಾಳಿಕೆ ಮಾಡ್ತಾವ್ರೆ ನಮ್ಮ ಮೇಲೆ. ನಾನು ಕೊಟ್ಟಿದ್ದು ಅಂತಾರೆ. ಅವ್ರೇನು ಉತ್ತ ಬೆಳೆದ್ರ ಏನು ಮಾಡಿದ್ರು? ಕಿತ್ತೂರು ರಾಣಿ ಚೆನ್ನಮ್ಮ ಹೇಳ್ತಾಳೆ, ಬ್ರಿಟಿಷವ್ರು ಕಂದಾಯ ಕೊಟ್ಟು ಅಂದಾಗ ನೀವೇನು ಉತ್ತೀರಾ ಬೆಳೆದಿದ್ದೀರಾ ಅಂತ. ಆ ಥರ ಬ್ರಿಟಿಷವ್ರ ಥರ ಕೇಳ್ತಾವ್ರೆ ಅವರು, ನಾನು ಕೊಟ್ಟೆ ಅಂತ. ಬ್ರಿಟಿಷಿಂದ ಬಂದವರ, ಲಂಡನಿಂದ ಬಂದವರು, ಅವರು ನಮ್ಮ ಅಕ್ಕಿ ತಗೊಂಡು ನಾವು ಕೊಟ್ಟಿ ಅಂತ ಹೇಳ್ತಾರೆ. ಇದೆಷ್ಟು ಸರಿ? ಇದು ಸರಿಗಿಲ್ಲ. ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡುವಾಗ ಒಳ್ಳೆ ಪದ ಬಳಕೆ ಮಾಡಬೇಕು. ನೀವು ಮಾತಾಡೋ ಪದ ನಮ್ಮಂಥ ಸಾರ್ವಜನಿಕರ ಮಾದರಿ ಆಗಬೇಕು. ರಾಜ್ಕುಮಾರ್ ಇದ್ದರು, ಎಂಥ ಪದ ಒಂದು ಸಣ್ಣ ಮಗುಗೂ ಅಪ್ಪ ಅಂತ ಕರೆಯೋರು. ಲಾಯರ್ ಆಗವ್ರೆ, ರಾಜ್ಯದ ಮುಖ್ಯಮಂತ್ರಿ ಆಗವ್ರೆ, ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ನಾನು ನಿಮ್ಮ ಸೇವಕ ಅಂದವ್ರೆ. ಈಗ ನಮ್ಮನ್ನು ಗುಲಾಮರು ಮಾಡ್ಕೊಂಬಿಟ್ಟವ್ರೆ, ಸೇವಕರಲ್ಲ ಗುಲಾಮರು ಮಾಡ್ಕೊಂಬಿಟ್ಟವ್ರು. ನಮಗೆ ದಯವಿಟ್ಟು ಸಿದ್ದರಾಮಯ್ಯರು ಮುಂದಕ್ಕೆ ಪದ ಬಳಕೆನ ಉತ್ತಮವಾದ ಪದ ಬಳಕೆಯಲ್ಲಿ ಮಾತಾಡಬೇಕು ಅಂತ ನಾನು ಆಸೆ ಪಡ್ತೀನಿ.